ಅವರ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅವರ ಹೇಳಿಕೆ ಸತ್ಯನೋ ಸುಳ್ಳು ಅನ್ನೋಕ್ಕಿಂತ ನಾವು ಅದಕ್ಕೆ ಸಂಶೋಧನೆ ಆಗಬೇಕು. ಇವಾಗ ಹಿಂದೂ ಅನ್ನೋದು ನಾವೇನು ಓದಿದ್ದೀವಿ ಅಂದರೆ 6ನೇ ಶತಮಾನ ಕ್ರಿಸ್ತಪೂರ್ವದಲ್ಲಿ ಪರ್ಷಿಯನ್ ಅವರು ಬಂದುಬಿಟ್ಟು ಅದನ್ನು ಸಿಂಧು ನದಿ ಅನ್ನೋದು ಯಾರು ಆ ಸಿಂಧು ನದಿ ಆಚೆ ಇದ್ದರೋ ಅದು ಹಿಂದೆ ಇದ್ದರೋ ಅದನ್ನು ಯಾರು ಅಂತ ಸಾ ಇಲ್ಲದೆ ಹಾ ಬಂದು ಹಿಂದೂ ಅಂತ ಹಕಾರ ಬಂದು ಹಿಂದೂ ಪದ ಬಂತು. ಸತೀಶ್ ಜಾರಕಿಹೊಳಿಯವರು ಒಂದು ಏನು ಹೇಳಿದ್ದಾರೆ ಅಂದರೆ ಅದು ಪರ್ಷಿಯನಿಂದ ಬರೋ ಅಂತ ಬಂದಿದೆ, ಅದು ಸತ್ಯ. ಆದರೆ ಅಶ್ಲೀಲ ಅನ್ನೋದು ಅದಕ್ಕೆ ನಮಗೆ ಸಂಶೋಧನೆ ಆಗಬೇಕು, ಚರ್ಚೆ ಆಗಬೇಕು. ನಾನು ಕೂಡ ಸ್ವಲ್ಪ ಅವ್ರು ಹೇಳಿರ್ತಕ್ಕಂತೆ ವಿಕಿಪೀಡಿಯಾನಲ್ಲಿ ಒಂದು ಸ್ವಲ್ಪ ಒಂದು ಲೈನ್ ಇದೆ, ಜಾಸ್ತಿ ಅದ್ರ ಬಗ್ಗೆ ರಿಸರ್ಚ್ ಆಗಿಲ್ಲ. ನಮಗೆ ರಿಸರ್ಚ್ ಆಗಬೇಕು ಮತ್ತು ನಮಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕು. ಆ್ಯಂಡ್ ನಮಗೇನು ಬೇಕಾಗತ್ತೆ ಅಂದರೆ ಸತೀಶ್ ಜಾರಕಿಹೊಳಿಯವರ ಮಾತು ವಾಪಸ್ ತೊಗೊಳ್ಳೋಕ್ಕಿಂತ ಮಾತು ಜಾಸ್ತಿ ಆಡಬೇಕು. ಅವರು ಏನೇನಿದೆ, ಎಲ್ಲೆಲ್ಲಿದೆ ಎವಿಡೆನ್ಸ್ ಇದೆ, ಎಲ್ಲೆಲ್ಲಿ ಸಂಶೋಧನೆ ಆಗಿದೆ, ಎಲ್ಲರು ಬುದ್ಧಿಜೀವಿಗಳು ಅದ್ರ ಬಗ್ಗೆ ಬರ್ತಿದ್ದಾರೆ. ಯಾಕಂದರೆ ನಮಗೆ ತಿಳಿಸ್ಬೇಕು, ನಮಗೆ ಅವ್ರು ಹೇಳಿರ್ತಕ್ಕಂತೆ ಸತ್ಯ ಇದೆ ಅಂತ ಅವ್ರು ಹೇಳ್ತಾರೆ, ಆದರೆ ಅದ್ರ ಜೊತೆ ವಾಪಸ್ ತೊಗೊಳ್ತಾರೆ. ಸತ್ಯ ಇರುವಾಗ ನೀವು ಅದನ್ನು ಮುಂದೆ ಅದ್ರ ಜಾಸ್ತಿ ಹೇಳಬೇಕು ಹೊರತು ವಾಪಸ್ ತೊಗೊಳ್ಳೋ ಪ್ರಶ್ನೆ ಬರೋಲ್ಲ. ಸತ್ಯ ಇಲ್ಲ ಅಂದರೆ ಖಂಡಿತ ವಾಪಸ್ ತೊಗೊಳ್ಳಿ, ಸತ್ಯ ಇದ್ಮೇಲೆ ವಾಪಸ್ ತೊಗೊಳ್ಳೋದೆಲ್ಲ ಪ್ರಶ್ನೆ ಬರುತ್ತೆ. ಬಟ್ ಅವ್ರು ವಾಪಸ್ ತೊಗೊಂಡಿದ್ರೆ ಅದು ಒಂದು ಪೊಲಿಟಿಕಲ್ ಲೆಕ್ಕಾಚಾರ ಇರ್ಬೋದು, ಮತ್ತು ಅದು ಒಂದು ರೀತಿ ನಮಗೆ ನಾವೇನಾದರೂ ಮಾತಾಡಿದ್ರೆ ನಮಗೆ ಅದ್ರ ತಕ್ಕಂತೆ ಓದಿದ್ದರೆ ಅಧ್ಯಯನ ಇದ್ದರೆ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಮುಂದುವರಿಸ್ತೀವಿ, ಅದನ್ನು ವಿಶ್ಲೇಷಣೆ ಮಾಡ್ತೀವಿ, ಅದನ್ನು ಜಾಸ್ತಿ ಹೇಳ್ತೀವಿ, ಅದನ್ನು ಜಾಸ್ತಿ ಒಂದು ರೀತಿ ಮಾಹಿತಿ ಕೊಟ್ಬಿಟ್ಟು ನಾವು ರೋಮಿಲ ತಾಪರ್ ಆಗಿರ್ಬೋದು, ಟೋನಿ ಜೋಸೆಫ್ ಆಗಿರ್ಬೋದು, ಯಾರ್ಯಾರು ಒಳ್ಳೆ ಇತಿಹಾಸಗಾರರ ಬಗ್ಗೆ ನಾವು ಪುರಾವೆ ದಾಖಲೆಗಳು ತಕ್ಕಂತೆ ನಾವು ಮಾತಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಇವರು ಕೂಡ ಸತ್ಯ ಇದೆ ಅಂತ ಹೇಳಿದ್ರೆ ಅದು ಬದ್ಧವಾಗಿರಬೇಕು, ಬದ್ಧವಾಗಿಲ್ಲ. ಬಟ್ ಅದು ಸತ್ಯನೋ ಸುಳ್ಳು ನಮ್ಮ ಸಂಶೋಧನೆಯಿಂದಲೇ ನಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪದಗಳ ಮೇಲೆ ಚರ್ಚೆಗಳಾಗಬೇಕು, ಚರ್ಚೆಯಿಂದಲೇ ನಮಗೆ ಅರಿವು ಮೂಡುತ್ತೆ. ಹಿಂದೂ ಅನ್ನೋ ಪದ ಇವತ್ತಿನ ದಿನ ಹಿಂದೂ ಆಗಿರ್ಬೋದು, ಹಿಂದುತ್ವ ಆಗಿರ್ಬೋದು, ಹಿಂದೂಸ್ತಾನ್ ಆಗಿರ್ಬೋದು, ಹಿಂದೂ ರಾಜ್ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಇದು ಬೇರೆ ಬೇರೆ ಚೌಕಟ್ಟಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ, ನಾವು ಒಂದೇ ಅರ್ಥದಲ್ಲಿ ನೋಡೋದಲ್ಲಿ ಅರ್ಥ ಇಲ್ಲ. ಸೊ ಆ ನಿಟ್ಟಲ್ಲಿ ಇದು ಇವರು ಅಶ್ಲೀಲ ಪದ ಅಂದರೆ ಇದು ಯಾವ ಚೌಕಟ್ಟಿನಲ್ಲಿ ಯಾವ ಕಾಲಘಟ್ಟದಲ್ಲಿ ಯಾವ ಭಾಷೆಯಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾರೆ ಇದೆಲ್ಲ ಸಹ ನಮಗೆ ಆಚೆ ಬರಬೇಕು. ಎಲ್ಲೋ ಒಂದು ಕಡೆ ಕೇಳಿದ್ದೀನಿ ಪರ್ಷಿಯನ್ ಭಾಷೆಯಲ್ಲಿ ಕರಿಯಾ ಅಂತ ಒಂದು ರೀತಿ ಒಂದು ಬಣ್ಣದ ಗುರುತಿನಲ್ಲಿ ಹಿಂದೂ ಅಂತ ಹೇಳಿದ್ದಾರೆ, ಅದು ಸತ್ಯನ ಸುಳ್ಳ ಅಂತ ನಮ್ಗೆ ಇನ್ನೂ ಜಾಸ್ತಿ ಸಂಶೋಧನೆ ಆಗಿ ನಮಗೆ ಈ ಚರ್ಚೆ ಆಗಬೇಕು. ಒಂದು ಚರ್ಚೆಗೆ ಒಳ್ಳೆಯ ಒಂದು ವಿಚಾರ ತಂದಿದ್ದಾರೆ, ಬಟ್ ನಾವು ಕೂಡ ಅವರಿಗೆ ಸತ್ಯ ಅಂತ ಭಾವಿಸಿದ್ದಾಗ ಅದಕ್ಕೆ ಬದ್ಧವಾಗಿರ್ತಾರೆ ಅಂತ ನಾವು ನಂಬ್ಕೊಂಡಿದ್ವಿ, ಅದು ಬದ್ಧವಾಗಿಲ್ಲ, ನಮಗೂ ನಿರಾಶೆ ಆಯಿತು.